ಹೈನು ರೇಣುಕಾಸ್ವಾಮಿ ಕೊಲೆಗೆ ಕಾರಣ ದರ್ಶನ್ ಅವರ ಸ್ನೇಹಿತೆ ನಟಿ ಪವಿತ್ರ ಗೌಡ ಎನ್ನಲಾಗ್ತಿದೆ. ಈ ಒಂದು ಪ್ರಕರಣ ಹೊರಬರ್ತಿದ್ದ ಹಾಗೆ ಅಂದ್ರೆ ರೇಣುಕಾಸ್ವಾಮಿ ಹತ್ಯೆಯ ನಂತರ ನಟ ದರ್ಶನ್ ಪವಿತ್ರ ಗೌಡ ಮೇಲೆ ಅಲ್ಲಿಯನ್ನು ಕೂಡ ನಡೆಸಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತದೆ. ಇದರ ಮಾಹಿತಿ ಇಲ್ಲಿದೆ. ನಟಿ ಪವಿತ್ರ ಗೌಡ ಕುರಿತು ಅಶ್ಲೀಲ ಮೆಸೇಜ್ ಮಾಡಿದ ಕಾರಣಕ್ಕೆ ರೇಣುಕಾಸ್ವಾಮಿ ಎಂಬಾತನನ್ನ ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಮಾಡಿದೆ ಅಂತ ಆರೋಪಗಳು ಕೇಳಿಬಂದಿದೆ. ದರ್ಶನ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ಪವಿತ್ರ ಗೌಡ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ದರ್ಶನ್ ಗೆಳತಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲ ಬಗ್ಗೆ ಸಂದೇಶವನ್ನ ಕಳಿಸಿದ್ದ ಅಂತ ಹೇಳಲಾಗ್ತಾ ಇದೆ. ಈ ಕಾರಣಕ್ಕೆ ರೇಣುಕಾಸ್ವಾಮಿ ಹತ್ಯೆಯನ್ನ ಮಾಡಲಾಗಿದೆ. ಈ ಬೆನ್ನಲ್ಲೇ ಮತ್ತೊಂದು ಶಾಕಿಂಗ್ ವಿಚಾರವೊಂದು ಬೆಳಕಿಗೆ ಬಂದಿದೆ. ಪವಿತ್ರ ಮೇಲೆ ದರ್ಶನ್ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿನ್ನಿಂದಾನೆ ಹೀಗಾಯ್ತು ಅಂತ ದರ್ಶನ್ ಕೂಗಾಡಿದ್ದು ವರದಿಯಾಗಿದೆ. ಹಲ್ಲೆಗೊಳಗಾದ ಪವಿತ್ರಗೆ ಬೆಂಗಳೂರಿನ ಆರ್ಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗಿದೆ. ಸೋಮವಾರ ಪವಿತ್ರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ದರ್ಶನ್ಗೂ ಹಾಗೂ ಪವಿತ್ರ ಗೌಡಗೂ ಏನ್ ಸಂಬಂಧ? ಪದೇ ಪದೇ ಇಬ್ಬರ ಹೆಸರು ಯಾಕೆ ಕೇಳಿ ಬರ್ತಾ ಇದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪವಿತ್ರ ಗೌಡ ಅವರು ತಮ್ಮ 18ನೇ ವಯಸ್ಸಿಗೆ ಸಂಜಯ್ ಸಿಂಗ್ ಎಂಬುವತರ ಜೊತೆ ಮದುವೆ ಆಗ್ತಾರೆ. ಪ್ರೀತಿಸಿ ಮದುವೆ ಆಗಿದ್ದ ಈ ಜೋಡಿ ಚಾಮರಾಜಪೇಟೆಯಲ್ಲಿ ವಾಸವಿರುತ್ತೆ. ಈ ಸುಂದರ ಜೋಡಿಗೆ ಒಂದು ಹೆಣ್ಣು ಮಗು ಕೂಡ ಇತ್ತು. ಪವಿತ್ರ ಪತಿ ಸಂಜಯ್ ಸಿಂಗ್ ದಿನಸಿ ಅಂಗಡಿ ವ್ಯಾಪಾರವನ್ನ ಮಾಡ್ತಾ ಇದ್ದ. ಸದ್ಯ ಪವಿತ್ರ ಗೌಡ ಆತನಿಂದ ದೂರ ಇದ್ದಾರೆ. ಜಗ್ಗುದಾದ ಸಿನಿಮಾ ಆಡಿಷನ್ ಕೊಡಲು ಹೋಗಿದ್ದ ವೇಳೆ ಪವಿತ್ರ ಗೌಡಗೆ ದರ್ಶನ್ ಪರಿಚಯ ಆಗ್ತಾರೆ. ಅಂದಿನಿಂದ ಪವಿತ್ರ ಗೌಡ ದರ್ಶನ್ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಪರಿಚಯವಾದ ನಂತರ ಪತಿ ಸಂಜಯ್ನಿಂದ ಪವಿತ್ರ ದೂರವಾಗಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. 2023 ಜನವರಿ ತಿಂಗಳಲ್ಲಿ ನಟಿ ಪವಿತ್ರ ಗೌಡ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆಗಿನ ಆತ್ಮೀಯ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡಿದ್ದಾರೆ. ನಮ್ಮ ರಿಲೇಶನ್ಶಿಪ್ ಗೆ 10 ವರ್ಷ ಅಂತ ಬರೆದುಕೊಳ್ಳುವ ಮೂಲಕ ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ. ಪೋಸ್ಟ್ ನಲ್ಲಿ ಪವಿತ್ರ ಗೌಡ ಮತ್ತು ಆಕೆಯ ಮಗಳ ಜೊತೆ ದರ್ಶನ್ ಅವರು ಕೂಡ ಕಾಣಿಸಿಕೊಂಡಿದ್ದಾರೆ. ಇದೇ ವಿಚಾರವಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ವಾರ್ ಅನ್ನ ಮಾಡಿದ್ದಾರೆ. ನಂತರ ದರ್ಶನ್ ಅವರು ಮಧ್ಯ ಪ್ರವೇಶಿಸಿ ಇಬ್ಬರನ್ನ ಸಮಾಧಾನ ಪಡಿಸಿದ್ರು. ಪವಿತ್ರ ಗೌಡ ಅವರು ಛತ್ರಿಗಳು ಸರ್ ಛತ್ರಿಗಳು ಎನ್ನುವಂತಹ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ಗೆ ಎಂಟ್ರಿಯನ್ನ ಕೊಟ್ರು. ಈ ಬಳಿಕ ಬೆರಳೆಣಿಕೆಯ ಸಿನಿಮಾವನ್ನ ಮಾಡಿದ್ರು. ಆದ್ರೆ ಆ ಸಿನಿಮಾಗಳು ಪವಿತ್ರ ಗೌಡ ಅವರಿಗೆ ಅಷ್ಟೊಂದು ಹೆಸರೇನು ತಂದುಕೊಟ್ಟಿರಲಿಲ್ಲ. ಹೀಗಾಗಿ ಬಣ್ಣದ ಲೋಕದಿಂದ ದೂರ ಉಳಿದಿದ್ರು. ಇದೀಗ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪವಿತ್ರ ಅವರ ಹೆಸರು ಕೇಳಿಬಂದಿದ್ದು ಕುತೂಹಲ ಮೂಡಿಸಿದೆ.